ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಸೊ ಒಂದು ಕ್ವಿಜ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ SSLC ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿಶೇಷವಾಗಿ ರೂಪಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು, ಕ್ವಿಜ್ಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಪ್ರತಿನಿತ್ಯ ಕೆಲವೊಂದು ಒಂದು ಆನ್ಲೈನಲ್ಲಿ ನೀವು ಕ್ವಿಜ್ಜನ್ನು ಜಾಯಿನ್ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಜಾಯಿನ್ ಆಗಬೇಕು ಮತ್ತು ಕರೆಕ್ಟ್ ಆನ್ಸರ್ಸ್ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನೆಲ್ಲ ನೀವು ತಿಳ್ಕೊಳ್ಬೋದು. ನೀವು ಈಗ ಲಾಕ್ಡೌನಲ್ಲಿ ಮನೆಯಲ್ಲಿದ್ದೀರಿ, ಸೊ ಹಾಗಾಗಿ ಸ್ಟಡೀಸ್ ಅನ್ನುವಂಥದ್ದನ್ನ ಕಂಟಿನ್ಯೂ ಮಾಡ್ತಾ ಇರಬೇಕು. ಸೊ ಆದ್ದರಿಂದ ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನೀವು ಸಹ ಭಾಗವಹಿಸ್ಬೋದು. ಮನುಜರ ನಡುವಿನ ಡ್ಯಾಶ್ ಕೆಡವುತ್ತ ಸೇತುವೆಯಾಗೋಣ ಅಡ್ಡಗೋಡೆಗಳ, ಎಸ್ ನೋಡಿ ಉತ್ತರ ಕರೆಕ್ಟ್ ಆಗಿದ ತಕ್ಷಣ ನಿಮಗೆ ಒಂದು ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಮೇಲೆ ಅದರ ಲೆವೆಲ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದು. ಸೊ ಹಾಗೆ ಪಾಯಿಂಟ್ಸ್ ಅನ್ನುವಂಥದ್ದು ಕೂಡ ರೈಸ್ ಆಗ್ತಾ ಹೋಗುತ್ತೆ. ಶಿಕಾರಿಪುರ ಜಿಲ್ಲೆ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಬಟ್ ತಪ್ಪು ಉತ್ತರವನ್ನು ಕೊಟ್ಟರೆ ತಪ್ಪು ಅಂತ ತೋರಿಸುತ್ತೆ, ರೈಟ್ ಇದ್ದರೆ ರೈಟ್ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಸೊ ಇದರಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರತಕ್ಕಂತಹ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ರಸಪ್ರಶ್ನೆ, ಈ ದಿನದ ಪ್ರಶ್ನೆ ಅನ್ನುವಂಥದ್ದು ಸಂಕಲ್ಪ ಗೀತೆಗೆ ಸಂಬಂಧಪಟ್ಟ ಹಾಗೆ ಒಂದಿದೆ. ಹಾಗೆ ಹಿಂದೆಂದು ದಿನದ್ದು ಕೂಡ ನಾವು ನೋಡ್ಬೋದು. ಆ ಹಿಂದಿನದ್ದು ಪ್ರತಿದಿನದ್ದು ಒಂದೊಂದು ರಸಪ್ರಶ್ನೆ ಕಾರ್ಯಕ್ರಮ ಅನ್ನುವಂಥದ್ದನ್ನ ಜ್ಞಾನದೀಪ ಅನ್ನುವಂತಹ ಒಂದು ಸಂಬಂಧಪಟ್ಟ ಹಾಗೆ ಬಸವರಾಜ್ ಸರ್ ಅವರು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಧನ್ಯವಾದಗಳು ಅಂತ ಹೇಳ್ತಾ ಜ್ಞಾನದೀಪವನ್ನು ನಡೆಸ್ತಾ ಇರತಕ್ಕಂಥ ಬಸವರಾಜ್ ಸರ್ ಅವರು ಈ ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದು ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ನೀವು ಸಹ ಇದರಲ್ಲಿ ಭಾಗವಹಿಸ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರತಿ ದಿನದ ಒಂದೊಂದು ಕ್ವಿಜ್ ಅನ್ನುವಂಥದ್ದು ಅಂದರೆ ಪ್ರತಿ ದಿನ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಾಗೆ ಕ್ವಿಜ್ ಅನ್ನುವಂಥದ್ದು ಇಲ್ಲಿರುತ್ತೆ. ಸೊ ನೀವು ಇದರಲ್ಲಿ ಭಾಗವಹಿಸಬೇಕು ಅಂತಂದಾಗ ಆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತಕ್ಕಂಥ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಗೆ ಬರ್ತೀರಾ, ಈ ಪೇಜಿಗೆ ಬರ್ತೀರಾ. ಜ್ಞಾನದೀಪ ಅನ್ನುವಂಥ ಈ ಪೇಜಿಗೆ ಬಂದಾಗ ಈ ಫಾರ್ ಎಕ್ಸಾಂಪಲ್ಗೆ ಸಂಕಲ್ಪ ಗೀತೆ ಅನ್ನುವಂಥ ಪಾಠದ ಮೇಲೆ ನಿಮಗೆ ಅದರಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಕ್ವಿಜ್ ಕಾಂಪಿಟೇಷನ್ಗೆ ಜಾಯ್ನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದು ಜಾಯ್ನ್ ಆಗುತ್ತೆ. ಜಾಯ್ನ್ ಆಗಿದ್ದಾಗ ಕಸು ಕೌಂಟ್ ಮಾಡಿ, ನಿಮಗೆ 3 ಕೌಂಟ್ ಮಾಡಿ ಲೆಟ್ಸ್ ಗೋ ಅಂತ ಹೇಳಿ ಕ್ವಶನ್ಸ್ ಅನ್ನುವಂಥದ್ದು ಬರುತ್ತೆ. ಈಗ ನೋಡಿ ಅಲ್ಲಿ ವಸಂತ ಪದದ ಅರ್ಥ ಅನ್ನುವಂಥದ್ದೇನು, ಹಸಿರುನ, ಬೇಸಿಗೆನ, ಸಮೃದ್ಧಿನ ಅಥವಾ ಸಾಧುನ ಅಂತಕ್ಕಂಥದ್ದು. ವಸಂತ ಅಂತಂದರೆ ಇಲ್ಲಿ ಹಸಿರು ಅನ್ನುವಂಥ ಪದ ಅನ್ನುವಂಥದ್ದು ಏನಾದರೂ ನಿಮ್ಮ ಉತ್ತರ ಆಗಿದ್ದರೆ ಅದು ರಾಂಗ್ ಆನ್ಸರ್ ಅಂತ ಹೇಳಿ. ಒಂದು ವೇಳೆ ರಾಂಗ್ ಆನ್ಸರ್ ಆದರೆ ಅದಕ್ಕೊಂದು ಮೆಸೇಜ್ ಕೂಡ ಅಲ್ಲಿ ತೋರಿಸುತ್ತೆ, ಭಾಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈಗ ನೋಡಿ GSS ಅಥವಾ GS ಶಿವರುದ್ರಪ್ಪನವರು ಬರೆದಂಥ ಕೃತಿಗಳು ಯಾವ್ಯಾವುದು ಅನ್ನುವಂಥದ್ದು ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ ಅನ್ನುವಂಥದ್ದನ್ನ ಮಾಡ್ಬೋದು. ಈಗ ನೋಡಿ ಸಾಮಘಾನ ದೀಪದ ಹೆಜ್ಜೆ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಸೊ ಅದು ಗ್ರೀನ್ ಕಲರ್ ಅನ್ನುವಂಥದ್ದು ಬರುತ್ತೆ. ಶಿವರುದ್ರಪ್ಪನವರು 1ನೇ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅನ್ನುವಂಥದ್ದನ್ನ ನೋಡೋದಾದರೆ ಅವರು 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೀಗೆ ನೀವು ಪಾಯಿಂಟ್ಸನ್ನು ತೆಗೆದುಕೊಳ್ಳಬಹುದು. ಸೊ ಸುಮಾರು ಒಂದು 25 ಪ್ರಶ್ನೆಗಳು ಇದರಲ್ಲಿರುತ್ತೆ. ಸೊ ಪ್ರತಿನಿತ್ಯ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಸೊ ಇಲ್ಲಿ ನೋಡಿ ಮ್ಯೂಸಿಕ್ ಅಂತ ಒಂದು ಬಟನ್ ಕಾಣಿಸ್ತಿದೆ, ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಆಫ್ ಆಗುತ್ತೆ. ಮ್ಯೂಸಿಕ್ ಆನ್ ಬೇಕಂದರೆ ಆನ್ ಕೂಡ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ನಾನೀಗ ಮತ್ತೆ ವಾಪಸ್ ಬರ್ತಾ ಇದ್ದೀನಿ, ನೀವು ಅದನ್ನು ಕಂಟಿನ್ಯೂ ಮಾಡಿ. ಹಾಗೆ ಪ್ರತಿಯೊಂದು ಲೆಸನ್ಸ್ದು ಕೂಡ ಇವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಅನ್ನುವಂಥದ್ದನ್ನ ಸಹ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಸೊ ಈ ಲಿಂಕ್ ಅನ್ನುವಂಥದ್ದನ್ನ ಅಲ್ಲಿ ಕೂಡ ನಾನು ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.